ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೋರ್ಗೇಮರ್ ಚಾನಲ್. ನಾನು ನಿಮ್ಮ ಕೋರ್ಗೇಮರ್. ಇವತ್ತು ಮಿಡಿದ್ರೆ ಏನಪ್ಪ ನೋಡ್ತಿದ್ವಿ ಅಂದರೆ, ಇವತ್ತು ನಮ್ಮ ಸರ್ವಲ್ಲಿ ಪ್ಯಾಚ್ ಅಪ್ಡೇಟ್ ಇದೆ ಗೈಸ್, OB28. ಹಾಗೆ ಎಷ್ಟು ಯಾಕೆ ಇಷ್ಟು ದಿನದಿಂದ ವೀಡಿಯೋ ಆಗ್ತಿತ್ತಿಲ್ಲ ಅಂತ ಕೇಳ್ತಾರೆ. ಯಾಕಂದರೆ ಸ್ವಲ್ಪ ಜ್ವರ ಗೈಸ್, 4 ಡೇಸಿಂದ ನಾನು ಕರೆಕ್ಟಾಗಿ ವೀಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ಬಾಡಿ ಕಂಡೀಷನ್ ಸರಿಯಾಗಿತ್ತಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನೇನು ನೋಡ್ತಿದ್ದೀವಿ ಅಂದರೆ, ನಮಗೆ ಅದರ ಇವತ್ತು ಬೆಳಗಿನ ಪೋಸ್ಟರ್ ನೋಡಿರ್ಬೋದು 9:30 ಮೇಲೆ. ಯಾಕಂದರೆ 3 ಕ್ಯಾರೆಕ್ಟರ್ಗೆ ಪವರ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಹಾಗೆ ಪೆಟ್ರಮಲ್ ರೂಮ್ ಕಡಿದ್ಬಾರೆ ಆ್ಯಕ್ಟಿವೇಷನಲ್ಲಿ, ಅಂದರೆ ಮೋಡ್ ಅಂದರೆ ಮೋಡ್ನ ಆ್ಯಕ್ಟಿವೇಷನ್ಗೆ ತಗೊಂಬರ್ತಿದ್ದಾರೆ. ಹಾಗೆ ಸ್ಟ್ರೀಟ್ ಫೈಟರ್, ರ್ಯಾಮ್ ಪೇಜು, ಮೆಗ್ಲರ್ನ ಅಂತ ಹೇಳ್ಬಿಟ್ಟು 3 ಬಿಗ್ಗೆಸ್ಟ್ ಅಪ್ಡೇಟ್ದು ಪೋಸ್ಟರ್ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಂದ್ರೆ ಗೈಸ್, ನಮಗೆ ಇವಾಗ ನ್ಯೂ ಗನ್ ಬೇರೆ ಆ್ಯಡ್ ಮಾಡ್ತಿದ್ದಾರೆ. ಮತ್ತು ಕ್ಲಾಶ್ ಕೋಡಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬೇರೆ ಅಪ್ಡೇಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನಂದ್ರೆ ಗೈಸ್, ನಮಗೆ DB ಕ್ಯಾರೆಕ್ಟರ್ ಬೇರೆ ತಗೊಂಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಇದೆಲ್ಲ ಇಲ್ಲದೇ ನನಗೆ ಇನ್ನೂ ಸುಮಾರು ಅಪ್ಡೇಟ್ಸ್ ಇದೆ, ಅದನ್ನು ನಿಮಗೆ ಹೇಳ್ತೀನಿ ಹೇಗೆ ಅಂತ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಂದ್ರೆ ಬೆಲ್ ಐಕಾನ್ ಟಿಕ್ ಮಾಡಿ ವೀಡಿಯೋ ವಾಚ್ ಮಾಡಿ. ಬಟ್ ಸ್ವಲ್ಪ ಬಾಯಲ್ಲಿ ತದಳಿಸ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ 4 ಡೇಸಿಂದ ಮಾತಾಡಲೇ ಇಲ್ಲ. ಓಕೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಗೈಸ್, ಇನ್ನೊಂದೇನೆಂದರೆ ನೋಡಿ ಗೈಸ್, ಟೂರ್ನಮೆಂಟ್ ಥರ ಮಾಡ್ತಾರೆ. ನಮ್ಮ ಸರ್ಗಳು ಬೇರೆ ಸರ್ಗಳು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸರ್ಗೆ ಹೇಗೆ ತರ್ತಾರೆ ಅಂತ ಗೊತ್ತಿಲ್ಲ. ಫ್ರೀ ರಿವಾರ್ಡ್ಸ್ ಕೊಡ್ಬೇಕಾದ್ರೆ ಈ ಥರ ತರ್ಬೋದು, ಹೇಳೋಕ್ಕಾಗಲ್ಲ. ಹಾಗೆ ನೋಡಿ, ನ್ಯೂ ಗ್ರೆನೇಡ್ ಸ್ಕಿನ್ನು, ಗ್ರೆನೇಡ್ ಸ್ಕಿನ್ನು ಗ್ರೆನೇಡ್ ಗೊತ್ತಿಲ್ಲ. ಇದು 100 ಮೀಟರ್ ಗಂಟ ಡ್ಯಾಮೇಜ್ ಬೀಳುತ್ತಂತೆ, ಅಂದರೆ 100 ಡ್ಯಾಮೇಜ್ ಬೀಳುತ್ತಂತೆ, 5 ಮಿನಿಟ್ಸ್ ರೆಡ್ಯೂಸ್ ಆಗುತ್ತಂತೆ. ಫಾಸ್ಟ್ ರೆಡ್ಯೂಸ್ 5 ಮೀಟರ್ ಅಂತೆ. ಡೈರೆಕ್ಷನ್ 5 ಸೆಕೆಂಡ್ಸ್ ಅಂತೆ, 5 ಸೆಕೆಂಡ್ಸಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತಂತೆ. ಹಾಗೆ ಗನ್ ನೋಡಿ ಗೈಸ್, ಅಂದರೆ ಮಿನಿ ಯೂಸ್ ಎಡೆ ಅಂತ ಬರ್ತಿದೆ. ಇದು ಡಬಲ್ ವೆಕ್ಟರ್ ಥರ ಯೂಸ್ ಮಾಡ್ಬೋದು. ಹಾಗೆ ಇದ್ರ ಪವರ್ ಹೇಗೆ ಅಂತ ಬಂದಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಕಾರ್ 98K ಮತ್ತು ನಮಗೆ ಇವಾಗ M1917ಗೆ ಇನ್ಕ್ರೀಸ್ ಮಾಡ್ತಿದ್ರೆ, ಹಾಗೆ ಕಾರ್ಡು, ಹಾಗೆ M60, ಇವು 4 ಕನಿಗೆ ಬೆಂಕಿ ಲೆವೆಲ್ ಪವರ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದರೆ. ಹಾಗೆ ಗೈಸ್, ನಮಗೆ ಗ್ರೆನೇಡ್ ಮತ್ತು ಗ್ಲೋಬಲ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಯಾಕಂದರೆ ಗ್ರೆನೇಡಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್, ಗ್ಲೋಬಲಿಗೆ ಅಂತಲೇ ಸಪ್ರೇಟ್ ಸೆಕ್ಷನ್ ತರ್ತಿದ್ದಾರೆ ಅಂತ. ಹೇಗೆ ಬಂದಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ, ನಾವು ಹೆಂಗೆ ನಾವೇ ಸೆಟ್ ಮಾಡ್ಕೋಬೋದು ಅಂತ ಕಾಣಿಸುತ್ತೆ. ಹಾಗೆ ಗೈಸ್, ನಮಗೆ ಇವಾಗ DB ಕ್ಯಾರೆಕ್ಟರ್ದು ಒಂದು ಬ್ಯಾಗ್ ಬೇರೆ. ಇದು ನಮಗೆ ಟಾಪ್ ಆಫ್ ಇವೆಂಟಿಗೆ DB ಕ್ಯಾರೆಕ್ಟರ್ ಟಾಪ್ ಆಫ್ ಇವೆಂಟಿಗೆ ಬಿಟ್ಟಾಗ, ಟಾಪ್ ಆಫ್ ಇವೆಂಟಿಗೆ ಬಿಟ್ಟಾಗ, ಸರಿ ಗೈಸ್ ಸ್ವಲ್ಪ ತದಲ್ಸಿದ್ದೀನಿ, ಟಾಪ್ ಆಫ್ ಇವೆಂಟಿಗೆ ಬಿಟ್ಟಾಗ ನಮಗೆ ಇವಾಗ ಅದ್ರ ಜೊತೆಗೆ ಬ್ಯಾಗ್ ಪ್ಯಾಕ್ ಸ್ಕಿನ್ನು ಕೊಡ್ತಾರೆ. ಹಾಗೆ ಗೈಸ್, ಇದು ಮೆಗ್ಲರನ್ ಕ್ಯಾರೆಕ್ಟರ್ ಅಂದರೆ ಮೆಗ್ಲರನ್ ಕ್ಯಾರೆಕ್ಟರ್ ಅಂದರೆ ಬರ್ತಿದೆ. ಮೆಗ್ಲರನ್ ಕಾರ್ ಇವೆಂಟ್ ಬಂದಾಗ ನಮಗೆ ಕಾರ್ ಸ್ಕಿನ್ ಇದು ನೋಡಿ ಗೈಸ್, ಹೇಗಿದೆ ಕಾರ್ ಸ್ಕಿನ್ ಅಂತ. ಈ ರೀತಿ ಒಂದು ಕಾರ್ ಸ್ಕಿನ್ ಮಾತ್ರ ಲೀಕ್ ಆಗಿದೆ, ಇನ್ನೂ ಸುಮಾರು ಕಾರ್ ಸ್ಕಿನ್ ಇದೆ, ನಾನು ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ, ನಿಮ್ಮೆಲ್ಲರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಗೈಸ್, ಸುಮಾರು ವೀಡಿಯೋಸ್ ಬ್ಯಾಲೆನ್ಸಲ್ಲಿ ಇದೆ, ಯಾಕಂದರೆ ನಾನು ಇವಾಗ ನೆಕ್ಸ್ಟ್ ನಿಮಗೆ ಅದರ್ ಸರ್ವರ್ಗೆ ಹೇಗೆ ಹೋಗೋದು. ಹಾಗೇನೆ ಗೈಸ್, ಇನ್ನೊಂದೇನೆಂದರೆ ಅದೊಂದು ರಾತ್ರಿ ಸುಮಾರು ಜನ ಕೇಳ್ತಿದ್ರು, ಅದೊಂದು ರಾತ್ರಿ ಪಾರ್ಟ್ 2 ಹಾಕಿ ಪ್ರೋ ಅಂತ ಸುಮಾರು ಜನ ಕೇಳ್ತಿದ್ರು. ಅದನ್ನು ಮೇಕ್ ಆಗ್ತಾ ಇದೆ, ಸುಮಾರು ಕೆಲಸಗಳಿವೆ. ಯಾಕಂದರೆ 4 ವೀಕಿಂದ ಸುಮ್ಮನೆ ಮಲಗಿದ್ದೇ ಆಯಿತು, ಇನ್ಮೇಲೆ ಎಲ್ಲ ವರ್ಕ್ ಮಾಡ್ಬೇಕು ಗೈಸ್. ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಸಪೋರ್ಟು ಹೆವಿ ನಂಗೆ ಬೇಕು. ಆದಷ್ಟು 1K ಮುಟ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.